ಎಸಿನ ತುಮಕೂರಿನ ಪ್ರುಡೆನ್ಸ್ ಇಂಟರ್ನ ಸರ್ ರೇಣುಕಪ್ಪ ಅವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ್ದಾರೆ. ಸುಮಾರು 2 ದಿನಗಳ ಕಾಲ ನಡೆಯುವಂತಹ ಕ್ರೀಡಾಕೂಟದಲ್ಲಿ ಹೈ ಜಂಪ್ ಮತ್ತೆ ಹಾಗೇನೆ ಲಾಂಗ್ ಜಂಪ್, ರನ್ನಿಂಗ್ ರೇಸ್, ಸ್ಕೇಟಿಂಗ್, ಇನ್ನು ಹಲವು ಕ್ರೀಡೆಗಳಲ್ಲಿ ಮಕ್ಕಳು ಭಾಗವಹಿಸಲಿರುವಂಥದ್ದು. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಹಾಗೆ ಪೋಷಕರು, ಇನ್ನು ಹಲವು ಗಣ್ಯರು ಸಹ ಉಪಸ್ಥಿತರಿದ್ದರು. ನಮಸ್ತೆ ವೀಕ್ಷಕರೇ, ಇವತ್ತು ಪ್ರೂಡೆನ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಆ್ಯನ್ಯುವಲ್ ಅಥ್ಲೆಟಿಕ್ ಮೀಟ್ ಅಂದರೆ ಸ್ಪೋರ್ಟ್ಸ್ ಡೇನ ಆಯೋಜನೆ ಮಾಡಿದ್ದಾರೆ. ಬನ್ನಿ ನಮ್ಮ ಜೊತೆ ಗಣ್ಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಇವತ್ತು ನೀವು ಈ ಆ್ಯನ್ಯುವಲ್ ಮೀಟ್ಗೆ ನೀವು ಕೂಡ ಬಂದಿದ್ದೀರ ಗೆಸ್ಟ್ ಆಗಿ, ಸೊ ಹೇಗೆ ಅನಿಸ್ತಾ ಇದೆ ಸರ್? ತುಂಬ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಕ್ರೀಡಾಕೂಟ ನಡೀತಾ ಇದೆ. ಮಕ್ಕಳ ಉತ್ಸಾಹದ ಜೊತೆಗೆ ತುಮಕೂರು ನಗರದ ಪೋಷಕರು ಕೂಡ, ಈ ಶಾಲೆಯ ಪೋಷಕರು ಕೂಡ ಅತಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಇಲ್ಲಿ ವೈವಿಧ್ಯಮಯವಾದ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಇದು ಒಂದು ರೀತಿಯ ಅಂತಾರಾಷ್ಟ್ರೀಯ ಕ್ರೀಡಾಕೂಟ ಅಂತಲೇ ಹೇಳ್ಬೋದು. ಆ ಮಟ್ಟಕ್ಕೆ ಮಕ್ಕಳು ವ್ಯವಸ್ಥಿತವಾಗಿ ಸಜ್ಜಾಗಿ ಕ್ರೀಡಾಕೂಟಕ್ಕೆ ಭಾಗವಹಿಸಿದ್ದಾರೆ. ಇಲ್ಲಿ ಟೇಕ್ವಾಂಡೋ ಇದೆ, ಸ್ಕೇಟಿಂಗ್ ಇದೆ, ಸ್ವಿಮ್ಮಿಂಗ್ ಇದೆ, ಅಥ್ಲೆಟಿಕ್ ಇವೆಂಟ್ಸ್ಗಳು ನಡೀತವೆ. ಅದರಲ್ಲಿ ರನ್ನಿಂಗ್ ರೇಸ್ ಇರ್ಬೋದು, ಹೈ ಜಂಪು, ಲಾಂಗ್ ಜಂಪು, ಜಾವ್ಲಿಂಗ್ ಥ್ರೋ, ಶಾರ್ಟ್ ಪುಟ್ಟು, ಈ ಥರ ಎಲ್ಲ ಅಥ್ಲೆಟಿಕ್ ಇವೆಂಟ್ಗಳು ಕೂಡ ಈ ಗ್ರೌಂಡಲ್ಲಿ ನಡೆಯುತ್ತೆ. ಗ್ರೌಂಡು ತುಂಬ ವಿಶಾಲವಾಗಿದ್ದು ಭಾಳ ಎಲ್ಲ ಇವೆಂಟ್ಗಳನ್ನು ನಡೆಸೋದಕ್ಕೆ ಸುಸಜ್ಜಿತವಾದ ಕೋರ್ಟ್ಗಳು ಈ ಒಂದು ಶಾಲಾ ಆವರಣದಲ್ಲಿ ಇದೆ. ಇದು ಮಕ್ಕಳಿಗೆ ಅವರ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಪೂರಕವಾದಂಥ ಒಂದು ಉತ್ತಮ ವಾತಾವರಣವನ್ನು ಈ ಶಾಲೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ಹಾಗೆ ಮತ್ತೆ ಇವತ್ತು ಮತ್ತೆ ನಾಳೆ 2 ಡೇಸು ಇದು ನಡೆಯುವಂಥದ್ದು ಸ್ಪೋರ್ಟ್ಸ್ ಡೇ. ಸೊ ಇವತ್ತು ಯಾವ್ಯಾವ ರೀತಿಯಾದಂತಹ ಗೇಮ್ಸ್ ಇರಬಹುದು, ಹಾಗೆ ನಾಳೆ ಯಾವ್ಯಾವ ರೀತಿಯಾದಂತಹ ಗೇಮ್ಸ್ ಇರುತ್ತೆ, ಹಾಗೆ ಪ್ರೈಸಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಶಾಲೆಯಲ್ಲಿ ಇವತ್ತು ಪ್ರಾಥಮಿಕ ಶಿಕ್ಷಣ, ಪ್ರೈಮರಿ ಎಜುಕೇಷನ್, M1 ಹಿಡಿದು ಅಪ್ ಟು 3rd standardವರೆಗೆ ಈ ಇವೆಂಟ್ಗಳು ನಡೀತವೆ. ಅನೇಕ ರಿಕ್ರಿಯೇಷನ್ ಗೇಮ್ಸ್ ಕೂಡ ಇದೆ. ಬಾಲ ಮಕ್ಕಳಿಗೆ ಅವರಿಗೆ ಕ್ರೀಡೆಯಲ್ಲಿ ತೊಡಗಿಸೋದಕ್ಕೆ ಉತ್ಸಾಹ ಬರೋದಕ್ಕಾಗಿ ಅವರಿಗೆ ಮನರಂಜನಾ ಆಟಗಳನ್ನು ಮಕ್ಕಳಿಗೆ ಆಡಿಸ್ಲಾಗುತ್ತೆ. ಆಮೇಲೆ ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಅವರಿಗೆ ರನ್ನಿಂಗ್ ರೇಸ್ ಇದೆ, ಆಮೇಲೆ 3 ಕಾಲಿನ ಓಟ ಇದೆ, ಈ ಥರದ ಆಟ, ಗ್ರಾಮೀಣ ಕ್ರೀಡೆಗಳನ್ನು ಕೆಲವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಕ್ರೀಡೆಗಳಲ್ಲಿ ಎಲ್ಲ ಮಕ್ಕಳು, ಚಿಕ್ಕ ಮಕ್ಕಳು ಉತ್ಸಾಹದಿಂದ ಭಾಗವಹಿಸ್ತಿದ್ದಾರೆ. ಅದಕ್ಕೆ ಪೋಷಕರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾಳೆ ಹೈಸ್ಕೂಲು ಮತ್ತು 7th standard 6th standard ಮಕ್ಕಳಿಗೆ ಸ್ಪೋರ್ಟ್ಸ್ ಇದೆ. ಅದರಲ್ಲಿ ದೊಡ್ಡ ಮಕ್ಕಳಿಗೆ ಎಲ್ಲ ಥರದ ಇವೆಂಟ್ಗಳು, ನಮ್ಮ ಏನು CBSE ನಾರ್ಮ್ಸ್ ಪ್ರಕಾರ ಯಾವೆಲ್ಲ ಇವೆಂಟ್ಸ್ ಇರಬೇಕು ರಾಷ್ಟ್ರ ಮಟ್ಟದಲ್ಲಿ, ಅದೆಲ್ಲವನ್ನು ಕೂಡ ಈ ಒಂದು ಸ್ಪೋರ್ಟ್ಸ್ ಡೇನಲ್ಲಿ ಅಳವಡಿಸಲಾಗಿದೆ. ಇದಕ್ಕೆ ಸ್ಪೋರ್ಟ್ಸ್ ಮೇನಿಯಾ ಅಂತ ಹೆಸರನ್ನು ಕೊಟ್ಟಿರೋದು ಸೂಕ್ತವಾಗಿದೆ. ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಿಂದ ಕ್ರೀಡಾಪಟುಗಳನ್ನು ತಯಾರು ಮಾಡುವ ಒಂದು ಮಿನಿ ಕಾರ್ಖಾನೆ ಇದು ಶಾಲೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ವರ್ಷ ವರ್ಷ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು, ಸರ್ಟಿಫಿಕೇಟ್ಗಳನ್ನು ಪಡೆದು ಈ ಜಿಲ್ಲೆಗೆ ಕೀರ್ತಿಯನ್ನು ತರ್ತಕ್ಕಂಥ ಶಾಲೆ ಇದಾಗಿದೆ. ಇಲ್ಲಿಯ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ನಾನು ಅಭಿನಂದಿಸ್ತೇನೆ. ಇದಿಷ್ಟು ಗಣ್ಯರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಕವನ ಶಿವಣ್ಣ, ನಮ್ಮ ಕರ್ನಾಟಕ TV ತುಮಕೂರು.